ನಟ ಪವರ್ಸ್ಟಾ ಪುನೀತ್ ರಾಜಕುಮಾರ್ ದೈಹಿಕವಾಗಿ ಅಗಲಿದ್ದಾರೆ ಆದರೆ ಅವರು ಜನಮಾನಸದಲ್ಲಿ ಸದಾ ಅಜರಾಮರ ನಟ ಪುನೀತ್ ರಾಜಕುಮಾರ್ ಅವರು ಮಾಡಿರುವ ಸಾಧನೆಗಳು ಒಳ್ಳೆಯ ಕೆಲಸಗಳ ಬಗ್ಗೆ ಎಲ್ಲರೂ ಮಾತನಾಡುತ್ತಾರೆ ಅದರಲ್ಲೂ ಅವರು ದಿವಂಗತನಾದ ಬಳಿಕವೇ ಅವರ ಹಲವು ಕೆಲಸಗಳು ಹೆಚ್ಚಾಗಿ ಗಮನ ಸೆಳೆದಿದೆ ಅಷ್ಟಕ್ಕೂ ಅಪ್ಪು ಇದ್ದಾಗ ಮಾಡಿದ ಅದೆಷ್ಟೋ ಉತ್ತಮ ಕಾರ್ಯಗಳು ಅವರು ಎಲ್ಲವಾದ ಬಳಿಕ ಬೆಳಕಿಗೆ ಬಂದಿದೆ ಅದರಲ್ಲೂ ಅವರು ಮಾಡಿದ ಸಮಾಜ ಸೇವೆಗಳು ಮತ್ತೊಬ್ಬರಿಗೆ ಸ್ಫೂರ್ತಿದಾಯಕ ಪುನೀತ್ ರಾಜಕುಮಾರ್ ಅವರು ಕೇವಲ ಸಿನಿಮಾ ರಂಗದಲ್ಲಷ್ಟೇ ದಾಖಲೆಗಳನ್ನು ಮಾಡಿಲ್ಲ ಒಟ್ಟಾರೆ ಅವರ ಜೀವನವೇ ಒಂದು ಆದರ್ಶ ಅಪ್ಪು ನಿಧನರಾದ ದಿನದಂದೇ ವಿಶೇಷ ದಾಖಲೆಯೊಂದು ನಿರ್ಮಾಣವಾಗಿದೆ ಅಪ್ಪು ಹೆಸರಲ್ಲಿ ಆದ ರೆಕಾರ್ಡ್ 2021ರ ಪ್ರಮುಖ ದಾಖಲೆಗಳಲ್ಲಿ ಒಂದಾಗಿದೆ ನಟ ಪುನೀತ್ ರಾಜಕುಮಾರ್ ಇದ್ದಾಗ ಹಲವು ಉತ್ತಮ ಕೆಲಸಗಳ ಮೂಲಕ ಗಮನ ಸೆಳೆದಿದ್ರು ಅವರ ಸಿನಿಮಾಗಳು ದಾಖಲೆ ಮಾಡ್ತಾ ಇದ್ವು ಆದರೆ ಅಪ್ಪು ಇಲ್ಲವಾದ ಬಳಿಕವೂ ಅವರ ಹೆಸರು ದಾಖಲೆ ಮಾಡಿದೆ ಅಂದ್ರೆ ನಂಬಲೇಬೇಕು ಹೌದು ಈ ವರ್ಷ ಗೂಗಲ್ನಲ್ಲಿ ಅತಿ ಹೆಚ್ಚು ಹುಡುಕಲ್ಪಟ್ಟ ಏಕೈಕ ನಟ ಪುನೀತ್ ರಾಜಕುಮಾರ್ ಪುನೀತ್ ರಾಜಕುಮಾರ್ ಅವರ ಬಗ್ಗೆ ತಿಳಿದುಕೊಳ್ಳಲು ಪುನೀತ್ ರಾಜಕುಮಾರ್ ಹೆಸರಲ್ಲಿ ಕೋಟ್ಯಾಂತರ ಜನ ಗೂಗಲ್ನಲ್ಲಿ ಅವರ ಬಗ್ಗೆ ಹುಡುಕಾಡಿದ್ದಾರೆ ಅಪ್ಪು ಬಗ್ಗೆ ತಿಳಿದುಕೊಂಡಿದ್ದಾರೆ ಇದು ಈ ವರ್ಷದ ದಾಖಲೆಗಳ ಪುಟ ಸೇರಿದೆ ಇನ್ನು ಪುನೀತ್ ರಾಜಕುಮಾರ್ಗೆ ವಿಶ್ವದಾದ್ಯಂತ ಅಭಿಮಾನಿ ಬಳಗ ಇದೆ ಅಂದರೆ ಅವರು ನಾಡು ದೇಶದ ಗಡಿ ದಾಟಿ ಜನರನ್ನ ತಲುಪಿದ್ದಾರೆ ಹಾಗಾಗಿ ವಿಶ್ವದಾದ್ಯಂತ ಹಲವು ದೇಶಗಳಲ್ಲಿ ಜನರು ಅಪ್ಪು ಬಗ್ಗೆ ಹೆಚ್ಚಿನದನ್ನ ತಿಳಿಯಲು ಗೂಗಲ್ನಲ್ಲಿ ಹುಡುಕಾಡಿರುವುದು ಕಂಡುಬಂದಿದೆ ಇನ್ನು ಅಪ್ಪು ಕಾಲವಾದ ದಿನ ಅಕ್ಟೋಬರ್ 29ರಂದೇ ಪುನೀತ್ ರಾಜಕುಮಾರ್ ಎನ್ನುವ ಹೆಸರು ದಾಖಲೆ ಮಾಡಿತ್ತು ಕೇವಲ 8 ಗಂಟೆಯಲ್ಲಿ 10 ಮಿಲಿಯನ್ಗೂ ಅಧಿಕ ಮಂದಿ ಪುನೀತ್ ರಾಜಕುಮಾರ್ ಅವರ ಹೆಸರನ್ನ ಗೂಗಲ್ನಲ್ಲಿ ಹುಡುಕಿದ್ದಾರೆ ಇದೊಂದು ಉದಾಹರಣೆ ಸಾಕು ಅಪ್ಪು ಜನರ ಮನಸ್ಸಿಗೆ ಅದೆಷ್ಟು ಹತ್ತಿರ ಆಗಿದ್ರು ಎಂದು ತಿಳಿಯಲು ಸದ್ಯ ಸ್ಯಾಂಡಲ್ವುಡ್ ನ ಪುನೀತ್ ರಾಜಕುಮಾರ್ ಅವರು ಮಾಡಬೇಕಿದ್ದ ಸಿನಿಮಾಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಅಂದ್ರೆ ಅಪ್ಪು ಅವರ ಕಥೆ ಒಪ್ಪಿ ಹಲವು ನಿರ್ದೇಶಕರಿಗೆ ಡೇಟ್ಸ್ ಕೊಟ್ಟಿದ್ರು ಈಗ ಅಪ್ಪು ಇಲ್ಲ ಆದ್ರೆ ಅವರಿಗಾಗಿ ಬರೆದ ಕಥೆಗಳನ್ನ ತೆರೆ ಮೇಲೆ ತರಬೇಕು ಎಂಬ ಆಸೆ ಸಿನಿಮಾ ಮಂದಿಗಿದೆ ಅವರ ಅಭಿಮಾನಿಗಳು ಕೂಡ ಅಪ್ಪು ಮಾಡಬೇಕಿದ್ದ ಸಿನಿಮಾವನ್ನ ನೋಡಲು ಕಾತರರಾಗಿದ್ದಾರೆ ಜೇಮ್ಸ್ ಚಿತ್ರದಲ್ಲಿ ಅಪ್ಪು ಅವರೇ ಅಭಿನಯಿಸಿದ್ದಾರೆ ಹಾಗಾಗಿ ಈ ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದ್ದು ಸದ್ಯದಲ್ಲೇ ರಿಲೀಸ್ ದಿನಾಂಕವನ್ನ ಚಿತ್ರತಂಡ ಪ್ರಕಟ ಮಾಡಲಿದೆ